Thanks, goodbye. Bye. Bye-bye. Hi, welcome back to the channel. Nana Samhita, Krishna Prasad, Vinishanpa, Adishti. Okay, ivattu tumma dina admele horagade hogtidivi lal bagge hogta idivi. Sumne ond round ashtene. So hog barana anta horatidivi. Time 5 gante agide. ಆಮೇಲೆ ಇನ್ನೊಂದು ವಿಷಯ, ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಏನು ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ, ಸೋ ದಟ್ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದೀನೋ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಇಲ್ಲ, ಹೋಗ್ತಾ 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 ನಿಮ್ಮನ್ನು ನಮ್ಮ ಜೊತೆ ಲಾಜಾಗಿ ಕರ್ಕೊಂಡು ಹೋಗ್ತೀವಿ, ಮತ್ತೆ ಸಿಗುವ. ಮಾಡ್ತೀವಿ ಅಂತ ಹೇಳಿ ಪೋಸ್ಟರ್ ಹಾಕಿದ್ರು, ರೆಡಿ ಆಗ್ಬಿಟ್ಟಿದೆ ಲಾಕ್ಡೌನ್ ಟೈಮ್. ಲಾಕ್ಡೌನ್ ಮುಗಿಯೋಷ್ಟ್ರಲ್ಲಿ ಹಿಂದೆ ಹೋಯ್ತಲ್ಲ, ನಾವು ಮೊನ್ನೆ ಶೂಟ್ ಮಾಡ್ಕೊಂಡು ಬಂದ್ವಲ್ಲ ಅಲ್ಲಿಂದ ಇದಲ್ಲ, ಯಾವಾಗ್ಲೂ ಇದ್ದಷ್ಟು ಟ್ರಾಫಿಕ್ ಇಲ್ಲ ಅಲ್ವಾ, ಆರಾಮಾಗಿದೆ. ನಗು ಬರ್ತಾ ಇದೆ, ಯಾಕೋ ಗೊತ್ತಿಲ್ಲ. ಏನ ಜನಗಳೆಲ್ಲ ಲಾಕ್ಡೌನ್ ಮುಗಿತಿದ್ದಂಗೆ ಎಲ್ಲ ನಮ್ಮಂಗೆ ರೋಡಿಗೆ ಇಳಿದು ಬಿಟ್ಟಿದ್ದಾರೆ. ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಓಡಾಡಿ, ಸ್ವಲ್ಪ ಧೈರ್ಯ ದಯವಿಟ್ಟು ಹಂಗೆ ಓಡಾಡಕ್ ಹೋಗ್ಬೇಡಿ. ಇನ್ನು ಕೊರೋನಾ ಕಂಪ್ಲೀಟ್ ಆಗಿ ಕಡಿಮೆ ಆಗಿಲ್ಲ, ಹಾಗಾಗಿ ಹೇಳ್ತಾ ಇರೋದು. ನೋಡಿ ಎಷ್ಟು ಟ್ರಾಫಿಕ್ ಇದೆ, 5 ಗಂಟೆ ಇನ್ನು ಟೈಮು. ಕೊರೋನಾ ಇಲ್ಲದಾಗ ಹೆಂಗಿತ್ತ ಟ್ರಾಫಿಕ್, ಹಂಗಿದೆ. ನಾವ್ ಇಷ್ಟೊತ್ತು ಟ್ರಾಫಿಕ್ ಇಲ್ಲ ಅಂತ ಅನ್ಕೊಂಡ್ವಿ, ಹಿಂದೆ ಇಲ್ಲಿ ಫುಲ್ ಟ್ರಾಫಿಕ್ಗೆ ಇದೆ. ಹೋಗೋ ಡೆಸ್ಟಿನೇಷನ್ ಫುಲ್ ಚೇಂಜ್ ಆಗ್ಬಿಡ್ತು. ಲಾಲ್ಬಾಗ್ ಅಂತ ಹೊರಟ್ವಿ, ನೋಡಿದ್ರೆ ಲಾಲ್ಬಾಗ್ ಟೆಂಪರಲಿ ಕ್ಲೋಸ್ಡ್ ಅಂತೆ. ಸೊ ಈಗ ಬಸವನಗುಡಿ DVG ರೋಡಿಗೆ ಹೋಗೋಣ ಅಂತ. ಆಲ್ರೆಡಿ ಬಂದ್ವಿ ಇಲ್ಲಿ, ಪಾರ್ಕಿಂಗ್ ಹುಡುಕ್ತಾ ಇದಾರೆ. ಕ್ರಿಶ್ ಪಾರ್ಕಿಂಗ್ ಸಿಗೋದೇ ಕಷ್ಟ ಅಲ್ವಾ ಬೆಂಗಳೂರಲ್ಲಿ, ಹಂಗಾಗಿ ಪಾರ್ಕಿಂಗ್ ಹುಡುಕ್ತಾ ಇದಾರೆ. ಏನ್ ಮಾಡೋಕ್ಕಾಗಲ್ಲ, ಒಂದೊಂದ್ಸಲಿ ಇಂಥ ಎಡ್ವಟ್ಗಳು ಆಗ್ತಾ ಇರುತ್ತೆ, ಎಡ್ವಟ್ಗಳನ್ನ ಕ್ರಾಶ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕಷ್ಟೆ. ಏನಂತೆ ಕ್ರಿಶ್? ಕ್ರಿಶ್ ಎಲ್ಲಿ ಪಾರ್ಕಿಂಗ್ ಇದೆ ಅಂತ ಹುಡುಕ್ತಾ ಇದಾರೆ. ನಮ್ಗೆ ಈ ಬಸವನಗುಡಿಗೆ ಬಂದ್ರೆ ಇದೊಂದು ದೊಡ್ಡ ತಲೆ, ನಮಗೆ ಪಾರ್ಕಿಂಗೆ ಸಿಗಲ್ಲ. ಎಷ್ಟು ಜನ ಬಂದಿರ್ತಾರೆ ಅಂದ್ರೆ ನಮ್ ತರದವ್ರೆ ಕಾರ್ಗಳೆಲ್ಲ ಬಂದು ನಿಲ್ಸ್ಬಿಟ್ಟಿರ್ತಾರಂತೆ, ಕ್ಲೈನ್ ಆಗಿ ಹುಡುಕಿದ್ರೆ ಸಿಗಲ್ಲ. ಅದಿಷ್ಟ ಎಲ್ಲಿ ಬಂದಿದ್ಯತ್ತೆ ನೀನು, ಎಲ್ಲಿ ಬಂದಿದ್ದಿ? ಮಾತಾಡ್ಕೊಂತಾ ಇರ್ತಾಳ ಅವ್ಳಿಗೆ, ಅದೇ ಅನ್ಬಿಟ್ಟು. ಓ, ಇಲ್ಲೊಂದ್ ಕಡೆ ಪಾರ್ಕಿಂಗ್ ತೆಗಿದ್ರ. ಓಕೆ, ಎಲ್ಲ ಪಾರ್ಕಿಂಗ್ ಸಿಕ್ತಪ್ಪ. ಯಾರ ಕಾರ್ ತೆಗೆದ್ರೆ ನಮಗೆ ಪಾರ್ಕಿಂಗ್ ಆಯ್ತು. ಓಕೆ ಬನ್ನಿ, ಹಂಗಾರೆ ಲಾಲ್ಬಾಗಿ ಕರ್ಕೊಂಡು ಹೋಗಕ್ಕಾಗಲಿಲ್ಲ, ಬಸವನಗುಡಿ ತೋರಿಸ್ತೀವಿ, DVG ರೋಡ್ ತೋರಿಸ್ತೀವಿ, ಬನ್ನಿ ಹೋಗಿ. ಬೈ ಬೈ ಮಾಡಿ ಎಲ್ಲರಿಗೂ. ನಾವು ಅದಿಷ್ಟೇ ಫುಲ್ ಬಿಸಿ ಆಗ್ಬಿಟ್ಟಿದ್ದೇವೆ ನಾವು ಆ ಕಡೆ ಕಡೆ ನೋಡೋದ್ರಲ್ಲಿ. ಯಾರದು ಅಕ್ಕ? ಅದ ಅಕ್ಕನ ಬೆಂಗಳೂರಲ್ಲಿ ಕೆಲವೊಂದು ಏರಿಯಾಸ್ ಇದೆ, ಶಾಪಿಂಗ್ ಏರಿಯಾಸ್, ಅದರಲ್ಲಿ DVG ರೋಡು ಒಂದು. ಏನೇನೆಲ್ಲ ಸಿಗತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ.
ಅದಿಷ್ಟಿಗೆ ಹೊಸ ಮಾಸ್ಕ್ ಸಿಕ್ತು. ಮಾಸ್ಕ್ ಎಷ್ಟೋ ತಿಳ್ಕೊಂತಾಳೋ ಗೊತ್ತಿಲ್ಲ, ಹಾಕದಂತ ಹಾಕಿದೀವಿ ನೋಡೋಣ. ಇಲ್ಲಿ ನೋಡಿ, ಟೋಪಿ, ಸ್ವೆಟರ್, ಸಾಕ್ಸ್, ಕರ್ಚೀಫ್, ಮತ್ತು ಶಾರ್ಟ್ ಟಾಪ್ಸ್, ಲಾಂಗ್ ಟಾಪ್ಸ್, ನೈಟ್ ಪ್ಯಾಂಟ್ಸ್, ನೈಟ್ ಸೂಟ್, ಪ್ರತಿಯೊಂದು ಸಿಗುತ್ತೆ. ಕಲರು ವೇರಿ ಆಗುತ್ತೆ, ಮತ್ತು ಕ್ಲಾತು ನೋಡಿ ತೊಗೊಳ್ಬೇಕು, ತುಂಬ ಚೆನ್ನಾಗಿರುತ್ತೆ, ಮತ್ತು ರೇಟು ತುಂಬ ಕಡಿಮೆ. ಬಲೂನ್ಸ್ ಮತ್ತು ತರಕಾರಿ ಗಾಡಿ ಎಲ್ಲ ಇದೆ. ನಾವು ಎಲ್ಲ ನೋಡಿಕೊಂಡು ಹಾಗೆ ಪಾರ್ಕಿಗೆ ಹೋದ್ವಿ, ಬಿಕಾಸ್ ನಮ್ಮ ಅದಿಷ್ಟಿಗೆ ಒಂದು ಸ್ವಲ್ಪ ಆಟ ಆಡ್ಸೋಣ ಅಂತ. ಕ್ರಿಶ್, ಎಷ್ಟು ಬಾವಲಿ ಇದೆ ನೋಡು ಕ್ರಿಶ್, ಅಲ್ಲಿ ನೋಡಿ ಮೇಲ್ ಬಾವಲಿ ತೋರಿಸ್ತ ನೋಡಿ, ಎಷ್ಟು ಗೊತ್ತಾಗಲ್ಲ. ಆ್ಯಕ್ಚುಲಿ ಹಿಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದರೆ ಬಸವನಗುಡಿಲಿ ದೊಡ್ಡ ಬಸವಣ್ಣ ದೇವಸ್ಥಾನ ಆದರೆ ಕಡಲೆಕಾಯಿ ಪರಿಷೆ ನಡೆಯುತ್ತಲ್ಲ, ಸೊ ಆ ರೋಡಿಗೆ ರೀಚ್ ಆಗ್ತೀವಿ. ಸ್ವಲ್ಪ ಲೈಟಾಗಿ ಹೊಟ್ಟೆ ಹಸಿವಾಗ್ತಿತ್ತು, ಹಾಗಾಗಿ ಬೈಟು ಕಾಫಿಗೆ ಬಂದ್ವಿ, ಇಡ್ಲಿ ವಡೆ ತೊಗೊಂಡ್ವಿ. ನಾವು ಬರುವಾಗ ಫುಲ್ ಬೆಳಗ್ಗೆ 6 ಗಂಟೆಗೆ ಬಂದಿದ್ದಲ್ವ, ಸೊ ಈಗ ಹೋಗುವಾಗ ಕತ್ತಲಾಗಿದೆ, 7 ಕಾಲ ಆಯಿತು ಟೈಮು. ನೋಡಿ ಫುಲ್ ಕಲರ್ಫುಲ್ಲಾಗಿ ಕಾಣ್ತಿದೆ ನಮ್ಮ DVG ರೋಡ್. ನಿಂಬೆಹಣ್ಣು ಬೇಕಿತ್ತು ತೊಗೊಂಡೆ, ಇಲ್ಲಿ 10 ರೂಪಾಯಿಗೆ 5, 20 ರೂಪಾಯಿಗೆ 5, ಎರಡು ಥರ ಇತ್ತು, ತುಂಬ ಚೀಪ್ ಅನ್ಸತ್ತಲ್ವಾ. ಆಮೇಲೆ ಕಾರ್ಪೆಟ್ಸ್ ಇತ್ತು, ತುಂಬ ಕಡಿಮೆಗಿತ್ತು. ಬ್ಯಾಗ್ಸ್ ಮತ್ತು ಇಲ್ಲಿ ನೀವು ನೋಡ್ತಿದ್ರೆ ಮಕ್ಕಳದ್ದು ಟಾಯ್ಸ್, ಜಿಜಿ ಚೇರ್ ಎಲ್ಲ ಇದೆ. ಆಮೇಲೆ ಇಲ್ಲಿ ನೈಟಿ, ಡ್ರೆಸ್ ಮೆಟೀರಿಯಲ್ಸ್, ರೆಡಿಮೇಡ್ ಡ್ರೆಸ್ಸಸ್, ಸ್ಯಾರೀಸ್, ಪ್ರತಿಯೊಂದು ಸಿಗತ್ತೆ. A to Z ಏನು ಇಲ್ಲ ಅನ್ನೋದಿಲ್ಲ. ಇಲ್ಲಿ ನೋಡಿ ಸ್ಲಿಪ್ಪರ್ಸ್ದೇ ಒಂದು ಏನು ಒಂದು ಕಡೆ ಸೆಕ್ಷನ್, ಶೂಸ್ ಎಲ್ಲ ಪ್ರತಿಯೊಂದು. ಇಲ್ಲಿ ಡ್ರೆಸ್ಸಸ್ ನೋಡಿದರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಇಲ್ಲಿ ಕೆಳಗಡೆ ಎಲ್ಲ ಹೂ ಕಟ್ತಾ ಇರ್ತಾರೆ, ಮಲ್ಲಿಗೆ ಹೂವು, ಕಾಕ್ಟ ಹೂವೆಲ್ಲ. ಮೊಳಕ್ಕೆ 10 ರೂಪಾಯಿ, 20 ರೂಪಾಯಿ, ಈ ಥರ ಒಂದೊಂದು ಕಡೆ ಒಂದೊಂದು ಥರ ವೇರಿ ಆಗುತ್ತೆ. ಆಮೇಲೆ ಇಲ್ಲಿ ಏನಂದರೆ ಕೆಲವು ಕಡೆ ಫಿಕ್ಸಡ್ ರೇಟ್ ಇರುತ್ತೆ, ಬಟ್ ಕೆಲವು ಕಡೆ ಬಾರ್ಗೇನ್ ಮಾಡೋ ಚಾನ್ಸಸ್ ಇರುತ್ತೆ. ಆಮೇಲೆ ಇಲ್ಲಿ ಕಿಡ್ಸ್ ಶಾಪೇ ಒಂದು ಕಡೆ ಇರುತ್ತೆ, ಮತ್ತು ಆ್ಯಂಟಿಕ್ ಪೀಸಸ್ ಅಂದರೆ ದೇವ್ರದ್ದು ಏನು ಸೆಟ್ಸ್ ತೊಗೊಬೇಕು ಅದೇ ಒಂದು ಕಡೆ ಇರುತ್ತೆ. ಆ ಥರ ಅಂಗಡಿಗಳು ಒಂದೇ ಅಂಗಡಿಲಿ ಎಲ್ಲ ಸಿಗತ್ತೆ ಅಂತೇನಿಲ್ಲ, ಆರಾಮಾಗಿ ಹುಡುಕ್ಬೋದು ನಮ್ಗೇನು ಬೇಕೋ ಅದು. ಇಲ್ಲಿ ಸ್ಯಾರೀಸ್ ನೋಡ್ತಿದ್ದೀರಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ಯಾರೀಸು, ಕಲರ್ಸು ಮತ್ತು ಕ್ವಾಲಿಟಿ ವೈಸ್. ಮತ್ತು ಏನಂದರೆ ಇಲ್ಲಿ ನೋಡ್ತಿದ್ರಲ್ಲ ಆ್ಯಂಟಿಕ್ ಪೀಸಸ್ ಎಷ್ಟು ಚೆನ್ನಾಗಿದೆ ಅಲ್ಲ. ಸಂಪಿಗೆ ಹೂವು ತೊಗೊಂಡ್ವಿ, ತುಂಬ ಕಡಿಮೆಗೆ ಸಿಕ್ತು. ಒಂದು ಕವರಲ್ಲಿ ಆಲ್ಮೋಸ್ಟ್ ಒಂದು 1/2 ಕೆಜಿ ಇತ್ತು, ಬರೀ 20 ರೂಪೀಸ್ ಅಂತಿದ್ರು. ತೊಗೊಂಡು ಬಂದ್ವಿ ಯಾಕಂದರೆ ಸಂಪಿಗೆ ಹೂವು ಸ್ಮೆಲ್ ಗಮನೇ ಒಂಥರ ಅಲ್ವಾ, ಚಂದ ಅಲ್ವಾ, ಗೋಲ್ಗಪ್ಪ ಮಾಡ್ತಾ ಇದ್ರು, ತುಂಬ ಖುಷಿಯಾಗುತ್ತೆ. ಈ DVG ರೋಡಿಗೆ ಹೋದರೆ ಏನಪ್ಪ ಅಂತಂದರೆ ಏನು ಖುಷಿಯಾಗೋದು ಅಂತಂದರೆ ಕಣ್ಣಿಗೆ ಹಬ್ಬ, ಏನು ಇಲ್ಲ ಏನಿದೆ ಅಂತ ಹೇಳೋಂಗಿಲ್ಲ, ಪ್ರತಿಯೊಂದು ಇದೆ. ಶಾಪ್ಸು ಕರೆಕ್ಟಾಗಿ ನಿಮ್ಗೇನು ಬೇಕೋ ಆ ಶಾಪಿಗೆ ಹೋಗ್ಬಿಟ್ರೆ ಪ್ರತಿಯೊಂದು ಸಿಗುತ್ತೆ. ಅದೇನಂದರೆ ಕಣ್ಣಿಗೆ ಹಬ್ಬ, ಜೇಬಿಗೆ ಕತ್ರಿ ಅಷ್ಟೇ. ಆಯಿತು, ಏನು ತೊಗೊಂಡಿಲ್ಲ, ಕಾರ್ಪೆಟ್ಸ್ ತೊಗೊಂಡೆ, ಮತ್ತು ಸಂಪಿಗೆ ಹೂವು, ನಿಂಬೆಹಣ್ಣು, ಅದು ಬಿಟ್ಟು ಬೇರೆ ಏನು ತೊಗೊಂಡಿಲ್ಲ. ಓಕೆ ದ್ಯಾನ್, ಚಲೋ ಚಲೋ, ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಮರದ ಬಾಗ್ನಗಳಿದೆ, ಆಮೇಲೆ ಇಲ್ಲಿ ಎಲ್ಲ ದೇವ್ರದ ಐಟಮ್ಸ್ ಇದೆ, ಫೋಟೋಸ್ ಎಲ್ಲ ಇದೆ, ಪೀಠ ಇದೆ, ಆಮೇಲೆ ಇಲ್ಲಿ ಹಾರಗಳು ಪ್ರತಿಯೊಂದು ಇದೆ. ನಮ್ಮ ಅದಿಷ್ಟಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಇಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ತಿಂತಾ ಇದ್ದಾಳೆ. ಸೊ ಹೊರಟ್ವಿ ನಾವು, ಕಾರ್ಪೆಟ್ಸ್ ಎಲ್ಲ ಕಾರಲ್ಲಿ ಹಾಕ್ತಾ ಇದ್ದಾರೆ ಕ್ರಿಶ್. ಸೊ ಬಾಯ್ DVG ರೋಡ್. ಮತ್ತೆ
ಮತ್ತೆ ಬರ್ತೀವಿ. ನನಗೆ ತುಂಬ ಇಷ್ಟ ಡಿ ವಿ ಜಿ ರೋಡ್ ಜಯನಗರ್ ಅಂತಂದರೆ. ಶಾಪಿಂಗ್ ಮಾಡೋಕ್ಕೆ ಅಂತಲೇ ಬರೋಲ್ಲ ನಾವು ಆ್ಯಕ್ಚುಲಿ, ಪ್ರತಿ ಸಲ ಸುಮ್ಮನೆ ಹಿಂಗೆ ಸುತ್ತೊಡಿಯೋಕ್ಕೆ ಬರ್ತೀವಿ. ಏನಾದರೆ ಕಣ್ಣಿಗೆ ಹಬ್ಬ ಅಲ್ವಾ, ನೋಡ್ಕೊಂಡು ಹೋಗೋದಷ್ಟೇ, ಏನು ತೊಗೊಳಕ್ಕೆ ಹೋಗಲ್ಲ. ಹಿಂಗೆ ಏನಾದರೂ ಬೇಕಾದರೆ ಒಂದು ಎರಡು ಐಟಮ್ ತೊಗೊಳ್ತೀವಿ ಹೊರತಾಗಿ ಸುಮ್ಮನೆ ಶಾಪಿಂಗ್ ಅಂತ ದುಂದು ವೆಚ್ಚ ಮಾಡೋಕ್ಕೆ ಹೋಗಲ್ಲ. ಏನೋ ಒಂಥರ ಖುಷಿ, ಬಂದು ಒಂದು ರೌಂಡ್ಸ್ ಹಾಕ್ಕೊಂಡು ಎಲ್ಲ ನೋಡಿಕೊಂಡು ಹೊರಡ್ತೀವಿ. ಮನೆಗೆ ಹೋಗುವಾಗ ಮಳೆ ಬೇರೆ ಶುರು ಆಯಿತು, ಜೋರಿಲ್ಲ ಆದರೂ ಸುಮಾರಾಗಿ ಹನಿ 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 ಮಳೆ ಶುರು ಆಯಿತು. ಓಕೆ, ಡಿ ವಿ ಜಿ ರೋಡ್ ರೌಂಡ್ಸ್ ಎಲ್ಲ ಮುಗೀತು. ಲೈಟ್ ಹಾಕಿದೆ ಅಂತ ತೋರಿಸ್ತಾ ಇರೋಲ್ಲ ಅದಿಷ್ಟಿ. ಆ್ಯಕ್ಚುಲಿ ಕೃಷ್ಣಿಗೆ ಒಂದು ವಿಷಯ ಗೊತ್ತಾ, ಲಾಲ್ ಬಗ್ಗೆ ಕೃಷ್ ಕರ್ಕೊಂಡು ಹೋಗ್ತೀನಿ ಅಂದಾಗ ನಾನು ಅಯ್ಯೋ ಎಷ್ಟು ದಿನ ಆಗಿತ್ತು ಬಸವನಗುಡಿಗೆ ಹೋಗಿ ವಿ ವಿ ಪುರಂಗೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಕೃಷಿಗೆ ಕೇಳ್ದೆ ಎರಡು ಮೂರು ಸಲ ಲಾಲ್ ಬಾಗಲ್ಲಿ ಏನಿದೆ ಏನಿದೆ ಅಂತ, ಕೃಷಿ ವಾಕ್ ಮಾಡ್ಕೊಂಡು ಬರೋಣ ಅಂದರು. ನೋಡಿದ್ರೆ ಮಿಸ್ ಆಗಿಬಿಡ್ತು. ಬಟ್ ವಿ ವಿ ಪುರಂಗೆಲ್ಲ ಹೋಗಿಲ್ಲ, ಬಸವನಗುಡಿಗೆ ಹೋಗಿ ಆಮೇಲೆ ಡಿ ವಿ ಜಿ ರೋಡ್ಗೆ ಹೋಗಿ ಸುಮ್ಮನೆ ಒಂದು ರೌಂಡ್ ಮಾಡ್ಕೊಂಡು ಬಂದ್ವಿ. ಓಕೆ, ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗಬೇಡಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಮಾಡು, ಬಾಯ್ ಮಾಡು, ಅದಿಷ್ಟು, ಬಾಯ್, ಲವ್ ಯು ಆಲ್.